ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ನಾವು ಪೂರ್ಣಾಂಕಗಳ ವ್ಯವಕಲನದ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ನಾವು ಹಿಂದಿನ ಒಂದು ಅವಧಿಯಲ್ಲಿ ಪೂರ್ಣಾಂಕಗಳ ಸಂಕಲನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಇವತ್ತಿನ ಒಂದು ಚರ್ಚೆಯಲ್ಲಿ ಪೂರ್ಣಾಂಕಗಳನ್ನು ಯಾವ ರೀತಿ ಕಳೆಯಬೇಕು ಅನ್ನೋದನ್ನು ನೋಡೋಣ. ಪೂರ್ಣಾಂಕಗಳ ವ್ಯವಕಲನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಪೂರ್ಣಾಂಕಗಳ ವ್ಯವಕಲನ ನಾವು ಈಗಾಗಲೇ ಪೂರ್ಣಾಂಕಗಳ ಮೇಲೆ ಸಂಕಲನ ಕ್ರಿಯೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹಿಂದಿನ ಒಂದು ಅವಧಿಯಲ್ಲಿ ಚರ್ಚಿಸಿದ್ದೀವಿ. ನೋಡಿ, ಎ ಅಂತಕ್ಕಂಥದ್ದು ಒಂದು ಪೂರ್ಣಾಂಕ ಇದೆ, ಬಿ ಅಂತಕ್ಕಂಥದ್ದು ಇನ್ನೊಂದು ಪೂರ್ಣಾಂಕ ಇದೆ. ಬಿಯನ್ನು ಎದಿಂದ ಕಳಿಬೇಕು ಅಂತಂದರೆ, ಎ ಮೈನಸ್ ಬಿ ಅಂತಂದರೆ ಎ ಪ್ಲಸ್ ಬ್ರಾಕೆಟ್ ಮೈನಸ್ ಬಿ ಸಂಕಲನದ ವಿಲೋಮಾಂಶವನ್ನು ಸೇರಿಸುವುದಾಗಿದೆ. ಬಿಯನ್ನು ಇಲ್ಲಿ ನೋಡ್ರಿ, ಬಿ ಅಂತಕ್ಕಂಥ ಪೂರ್ಣಾಂಕವನ್ನು ಎನಿಂದ ನಾವು ವ್ಯವಕಲನ ಮಾಡೋದು ಅಂದರೆ ಏನು, ಬಿನ ಸಂಕಲನದ ವಿಲೋಮ ಏನು, ಮೈನಸ್ ಬಿ. ಯಾಕೆ ನೋಡ್ರಿ, ಈಗ ಮೂರು ತಗೊಂಡ್ರೆ ಮೂರರ ಸಂಕಲನದ ವಿಲೋಮಾಂಶ ಎಷ್ಟು ಅಂದರೆ ಮೈನಸ್ ಮೂರು ಅಂತ ಹೇಳ್ತೀವಿ. ಯಾಕಂದರೆ ಇವೆರಡನ್ನು ಕೂಡಿಸಿದ್ರೆ ಸಂಕಲನದ ಅನನ್ಯತ ಅಂಶ ಬರ್ತದೆ. ಸೊನ್ನೆಗೆ ಸಂಕಲನದ ಅನನ್ಯತ ಅಂಶ ಅಂತ ಕರೀತಾರೆ. ಯಾಕೆ ಸೊನ್ನೆಗೇ ಯಾಕೆ ಸಂಕಲನದ ಅನನ್ಯತ ಅಂಶ ಅನ್ಬೇಕು? ಈಗ ಯಾವುದೇ ಒಂದು ಪೂರ್ಣಾಂಕ ತಗೊಳ್ಳಿ, ಅದಕ್ಕೆ ಸೊನ್ನೆಯನ್ನು ಕೂಡಿಸಿದ್ರೆ ಅಷ್ಟೇ ಉಳಿಯುತ್ತೆ. ಮೈನಸ್ ಮೂರು ತೊಗೊಳ್ಳೋಣ, ಇದಕ್ಕೆ ಸೊನ್ನೆಯನ್ನು ಕೂಡಿಸಿದ್ರೆ ಎಷ್ಟು ಉಳಿಯುತ್ತೆ? ಮೈನಸ್ ಮೂರು ಉಳಿಯುತ್ತೆ. ಐದನ್ನು ತೊಗೊಳ್ಳಿ, ಐದಕ್ಕೆ ಸೊನ್ನೆಯನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? ಐದು ಬರುತ್ತೆ. ಹನ್ನೆರಡಕ್ಕೆ ಸೊನ್ನೆಯನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? ಹನ್ನೆರಡೇ ಬರುತ್ತೆ. ಹೀಗೆ ಈ ಸೊನ್ನೆ ಅನನ್ಯತ ಅಂಶ ಆಗ್ತದೆ, ಸಂಕಲನದ ಅನನ್ಯತ ಅಂಶ ಆಗ್ತದೆ. ಯಾವ ಸಂಖ್ಯೆಯನ್ನು ಸೇರಿಸಿದಾಗ ನಾವು ಸಂಕಲನ ಅನನ್ಯತ ಅಂಶವನ್ನು ಪಡಿತೀವಲ್ಲ, ಆ ಸಂಖ್ಯೆಗೆ ವಿಲೋಮ ಅಂತ ಕರೀತಾರೆ, ಸಂಕಲನದ ವಿಲೋಮ ಅಂತ ಕರೀತಾರೆ. ಹೀಗೆ ಎ ಮೈನಸ್ ಬಿ ವ್ಯವಕಲನವು ಸಂಕಲನದ ವಿಲೋಮಾಂಶವನ್ನು ಕೂಡಿಸುವುದಾಗಿದೆ. ಮೂಲತಃ ವ್ಯಾಖ್ಯೆ ಹೀಗಿದೆ, ಈಗ ವ್ಯವಕಲನವು ಸಂಕಲನದ ವಿಲೋಮಾಂಶವನ್ನು ಸೇರಿಸುವುದಾಗಿದೆ, ಕೂಡುವುದಾಗಿದೆ ಅಂತ ನಾವು ಥಿಯರಾಟಿಕಲಿ ಹೇಳ್ತೀವಿ. ಇದು ಹೇಗೆ ಅನ್ನೋದನ್ನು ಸ್ವಲ್ಪ ಇನ್ನಷ್ಟು ಉದಾಹರಣೆಗಳ ಮುಖಾಂತರ ಸ್ಪಷ್ಟಪಡಿಸ್ತೀನಿ, ಗಮನ ಕೊಡ್ರಿ. ಈಗ ಮೂರು ಮೈನಸ್ ಎರಡು ಅಂತ ಇದೆ, ಮೂರು ಮೈನಸ್ ಎರಡು, ಮೂರರಿಂದ ಎರಡು ಕಳೆದ್ರೆ ಎಷ್ಟು ಅಂದ ತಕ್ಷಣ ನೀವು ಸುಲಭವಾಗೇನೆ ಹೇಳ್ತೀರಿ, ಮೂರಾಗಿ ಎರಡು ಕಳೆದ್ರೆ ಒಂದು ರೀ ಅಂತ ಹೇಳ್ತೀವಿ ನಾವು. ಅದನ್ನೇ ಈ ವ್ಯಾಖ್ಯೆಯ ಪ್ರಕಾರ ನಾವು ಹೇಗೆ ಸಮರ್ಥಿಸ್ಕೊಳ್ತೀವಿ ಅಂತಂದರೆ, ನೋಡಿ ಈ ಉದಾಹರಣೆಯನ್ನು ಯಾವ ರೀತಿ ನಾವು ಸಮರ್ಥನೆ ಮಾಡ್ಕೋತೀವಿ ನೋಡಿ. ಮೂರು ವ್ಯವಕಲನ ಕ್ರಿಯೆ ಮಾಡೋದ್ರೆ ಆ ಚಿಹ್ನೆ ಇದು, ಈ ಎರಡಕ್ಕೇನೂ ಇಲ್ಲ ಅಂದರೆ ಎರಡರಿಂದ ಯಾವ ಚಿಹ್ನೆ ಇದೆ, ಪ್ಲಸ್ ಇದೆ. ಇದರ ಸಂಕಲನದ ವಿಲೋಮಾಂಶ ಸಿಗಬೇಕಂದ್ರೆ ಏನು ಮಾಡಬೇಕು, ಚಿಹ್ನೆ ಬದಲಾಯಿಸ್ಬೇಕು. ಬದಲಾಯಿಸಿದಾಗ ಏನಂತ ಹೇಳ್ರಿ ನೋಡ್ರಿ, ವ್ಯವಕಲನ ಅಂದ್ರೆ ಏನು, ಸಂಕಲನದ ವಿಲೋಮಾಂಶವನ್ನು ಕೂಡುವುದಾಗಿದೆ ಅಂತ ಹೇಳ್ತೇನೆ ನಾನು ಕೂಡಿಸ್ಬೇಕಾಗಿದೆ. ಏನನ್ನು ಕೂಡಿಸ್ಬೇಕಾಗಿದೆ, ಈ ಎರಡರ ಸಂಕಲನದ ವಿಲೋಮಾಂಶವನ್ನು ಕೂಡಿಸ್ತೀನಿ ಅಂದರೆ ಮೈನಸ್ ಎರಡು. ಈಗ ನೋಡ್ರಿ, ಇದು ಪ್ಲಸ್ ತ್ರೀ ಇದೆ, ಮೈನಸ್ ಎರಡು ಇದೆ. ಎರಡು ಪೂರ್ಣಾಂಕಗಳನ್ನು ಹೇಗೆ ಕೂಡಿಸ್ಬೇಕು ಅಂತ ನಾವೆಲ್ಲ ಹಿಂದೆ ಚರ್ಚೆ ಮಾಡಿದ್ದೀವಿ. ಚಿಹ್ನೆಗಳು ವಿರುದ್ಧ ಇದ್ದಾಗ ವ್ಯತ್ಯಾಸ ಕಂಡುಹಿಡಬೇಕು. ಮೂರು ಎರಡರ ವ್ಯತ್ಯಾಸ ಎಷ್ಟು? ಒಂದು. ದೊಡ್ಡ ಅಂಕಿ ಮೂರು, ಅದರ ಚಿಹ್ನೆ ಏನಿದೆ, ಪ್ಲಸ್ ಇದೆ. ಈ ಪ್ಲಸ್ಸನ್ನು ಇಲ್ಲಿ ಇಡಬೇಕು. ಇದಿಷ್ಟು ವ್ಯವಕಲನ ಮಾಡೋದು. ವ್ಯವಕಲನ ಮಾಡೋದು ಅಂತಂದರೆ ಸಂಕಲನದ ವಿಲೋಮಾಂಶವನ್ನು ಕೂಡಿಸೋದು. ಒಂದು ಪೂರ್ಣಾಂಕದಿಂದ ಇನ್ನೊಂದು ಪೂರ್ಣಾಂಕವನ್ನು ಕಳೆಯಬೇಕಾದರೆ ನಾವೇನು ಮಾಡ್ತೀವಿ ಅಂದರೆ, ಆ ಕಳೀತಕ್ಕಂತಹ ಪೂರ್ಣಾಂಕದ ಸಂಕಲನದ ವಿಲೋಮಾಂಶವನ್ನು ಕೂಡಿಸ್ತೀವಿ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು. ಸುಮಾರು ಉದಾಹರಣೆಗಳ ಮುಖಾಂತರ ಈ ಒಂದು ಪರಿಕಲ್ಪನೆಯನ್ನು ನಾನು ಸ್ಪಷ್ಟಪಡಿಸ್ತೀನಿ. ಇನ್ನಷ್ಟು ಉದಾಹರಣೆಗಳ ಮುಖಾಂತರ ಸರಿಯಾಗಿ ಲಕ್ಷ್ಕೊಳ್ಳಿ. ಈಗ ಮುಖ್ಯ ಪ್ರಶ್ನೆ ಒಂದಂತೀನಿ, ಅದರೊಳಗೆ ಎ ಅಂತ ತಗೊಳ್ಳೋಣ. ಇಲ್ಲಿ ಬೆಲೆ ಕಂಡುಹಿಡೀರಿ ಅಂತ ನೋಡೋಣ, ಬೆಲೆ ಕಂಡುಹಿಡೀರಿ ಅಂತ ತಗೊಳ್ಳೋಣ. ಈಗ ಮೊದಲನೇ ಪ್ರಶ್ನೆ ಏನು ತಗೊಳ್ಳೋಣ ಅಂದರೆ, ನಾಲ್ಕು ಮೈನಸ್ ಎರಡು ಅಂತ ಇದೆ. ನಾಲ್ಕು ಮೈನಸ್ ಎರಡನ್ನು ಬೆಲೆ ಕಂಡುಹಿಡಿಬೇಕಾಗಿದೆ. ನಾಲ್ಕರಾಗ ಎರಡು ಕಡೆದ ಎರಡು ನಮ್ಗೆ ಭಾಳ ಸುಲಭವಾಗಿ ಹೇಳ್ತೀರಿ ನೀವು, ಆದರೆ ಅದನ್ನ ಹಿಂಗೆ ಮಾಡ್ರಿ. ಈಗ ಸಂಕಲನ ಮಾಡೋದು, ಏನು ಸಂಕಲನ ಮಾಡೋದು, ಏನನ್ನು ಕಳಿಬೇಕಾಗಿತ್ತು ನಿಮಗೆ, ಎರಡನ್ನು ಕಳಿಬೇಕಾಗಿತ್ತು. ಎರಡರ ಸಂಕಲನದ ವಿಲೋಮಾಂಶ ಎಷ್ಟು? ಮೈನಸ್ ಎರಡು. ನಾಲ್ಕು ಎರಡರ ವ್ಯತ್ಯಾಸ, ಯಾಕಂದರೆ ಚಿಹ್ನೆ ವಿರುದ್ಧ ಇದೆ. ನಾಲ್ಕು ಎರಡರ ವ್ಯತ್ಯಾಸ ಎಷ್ಟು ಬರೀತೀರಿ? ಎರಡು ಬರೀತೀರಿ.
ದೊಡ್ಡ ಅಂಕಿ ನಾಲ್ಕು ಅದರ ಚಿಹ್ನೆ ಎಷ್ಟು ಪ್ಲಸ್ ಎರಡು ನಾಲ್ಕು ಮೈನಸ್ ಎರಡು ಅಂದರೆ ಎಷ್ಟು ಎರಡು ಹಾಗೆ ಇನ್ನೊಂದು ಉದಾಹರಣೆ ನೋಡಿ ಇದೇ ನಾಲ್ಕು ಮೈನಸ್ ಏಳು ಇತ್ತಂದರೆ ಅವಾಗೇನು ಮಾಡಬೇಕು ಈಗ ಅಷ್ಟೇ ನಾಲ್ಕು ಮೈನಸ್ ಏಳು ನಾಲ್ಕು ಕೂಡಿಸೋದು ಏನನ್ನು ಕೂಡಿಸೋದು ಏಳರ ವಿಲೋಮೋಷನ್ ಕೂಡಿಸೋದು ಮೈನಸ್ ಏಳು ಮಾಡಿ ಮೈನಸ್ ಏಳು ಮಾಡಿ ನಾಲ್ಕು ಏಳರ ವ್ಯತ್ಯಾಸ ಎಷ್ಟು ಬರುತ್ತೆ ಮೂರು ಬರುತ್ತೆ ನಾಲ್ಕು ಏಳರ ವ್ಯತ್ಯಾಸ ಎಷ್ಟು ಮೂರು ದೊಡ್ಡ ಅಂಕಿ ಏಳು ಅದರ ಹಿಂದೆ ಏನು ಚಿಹ್ನೆ ಇದೆ ಮೈನಸ್ ಇದೆ ಆ ಮೈನಸನ್ನು ಬರೆ ಮೈನಸ್ ತ್ರೀ ಆಯಿತು ಈಗ ಇನ್ನೊಂದು ಉದಾಹರಣೆ ನೋಡಿ ಮೈನಸ್ ಎರಡಿದೆ ಮೈನಸ್ ಮೂರಿದೆ ಅವಾಗ ಏನು ಮಾಡಬೇಕು ಮೈನಸ್ ಮೂರು ಮೈನಸ್ ಎರಡು ನೋಡ್ರಿ ಮೈನಸ್ ಎರಡನ್ನು ಹಾಗೆ ಇಡೋಣ ಕಳೆಯೋದು ಅಂದರೆ ಏನಾಗ ಕೂಡಿಸೋದು ಈ ಕಳೆಯೋದ್ರ ಚಿನ್ನದ ಬದಲಿ ಪ್ಲಸ್ ತಗೋದು ಈ ಪ್ಲಸ್ ತ್ರೀ ಐತೆಲ್ಲ ಏನ ಅದನ್ನು ಮೈನಸ್ ತ್ರೀ ಮಾಡಿರಿ ಈಗ ನೋಡ್ರಿ ಏನಾಯ್ತು ಸಂಕಲನ ಕ್ರಿಯೆ ಆಯ್ತಾ ವ್ಯವಕಲನ ಇದ್ದದ್ದು ಇದು ವ್ಯವಕಲನ ಇದ್ದದ್ದು ಸಂಕಲನಕ್ಕೆ ಪರಿವರ್ತನೆ ಆಗ್ತೈತಿ ಮೈನಸ್ ಐತಿ ಇಲ್ಲಿಯೂ ಮೈನಸ್ ಐತಿ ಎರಡುದ್ರದ್ದು ಚಿನ್ನವನ್ನೇದವು ಒಂದದವು ಎರಡ ಮೂರ ಕೂಡಿಸಿದ್ರೆ ಎಷ್ಟಾಕತಿ ನಮ್ಗೆ ಐದು ಆಕತಿ ಇದರ ಹಿಂದೆ ಇರತಕ್ಕಂತಹ ಸಾಮಾನ್ಯ ಚಿಹ್ನೆಯನ್ನು ಇಲ್ಲಿ ಬರಿಬೇಕಾಗ್ತದೆ ಮೈನಸ್ ಎರಡು ಮೈನಸ್ ಮೂರು ಅಂದರೆ ಎಷ್ಟಾಯ್ತು ಮೈನಸ್ ಐದು ಆಯಿತು ಆಮೇಲೆ ಇನ್ನೊಂದು ಉದಾಹರಣೆ ನೋಡಿ ಇನ್ನೊಂದು ಉದಾಹರಣೆ ಮೈನಸ್ ಐದು ಮೈನಸ್ ಬ್ರಕೆಟ್ ಮೈನಸ್ ಆರು ಅಂತ ಇದೆ ಮೈನಸ್ ಐದು ಬ್ರಕೆಟ್ ಮೈನಸ್ ಬ್ರಕೆಟ್ ಮೈನಸ್ ಆರು ಇದೆ ಇಲ್ಲಿ ಹೆಂಗೆ ಮಾಡ್ಬೇಕು ನೋಡ್ರಿ ಮೈನಸ್ ಐದು ಬರೆಯೋಣ ಮೈನಸ್ ಬ್ರಕೆಟ್ ಮೈನಸ್ ಆರು ದಯವಿಟ್ಟು ಸರಿಯಾಗಿ ಲಕ್ಷ ಕೊಡ್ರಿ ಮೈನಸ್ ಐದನ್ನು ಹಂಗೆ ಇಡೋಣ ಕಳೆಯೋದು ಅಂದರೆ ಕೂಡಿಸೋದು ಮೈನಸ್ ಬದಲಿ ಪ್ಲಸ್ ಹಾಕೋದು ಕಳೆಯೋದು ಅಂದರೆ ಏನ ಕೂಡಿಸೋದು ಏನು ಕೂಡಿಸೋದ ಇದರದ ಸಂಕಲನದ ವಿಲೋಮಾಂಶ ಮೈನಸ್ ಆರು ಈಗಾಗಲೇ ಇದೆ ಇದರ ಸಂಕಲನದ ವಿಲೋಮಾಂಶ ಸಿಗಬೇಕಂದ್ರೆ ಚಿನ್ನ ಬದಲಾಯಿಸಬೇಕಾದ್ರೆ ಮೈನಸ್ ಆರು ಇದ್ದ ಏನು ಮಾಡಬೇಕು ಪ್ಲಸ್ ಆರು ಮಾಡಬೇಕು ಅಂದರೆ ಎಷ್ಟಾಗ್ತದೆ ಮೈನಸ್ ಐದು ಮೈನಸ್ ಐದು ಈಗ ನೋಡ್ರಿ ಡೈರೆಕ್ಟ್ ಉತ್ತರಣ ಬರೋಣ ಇದು ಮೈನಸ್ ಐದು ಇದು ಪ್ಲಸ್ ಐದು ಚಿಹ್ನೆಗಳು ವಿರುದ್ಧ ಅದಾವು ಚಿನ್ನ ವಿರುದ್ಧ ಇದ್ದಾಗ ನಾವು ಹೆಂಗೆ ಕೂಡಿಸ್ತೀವಿ ವ್ಯತ್ಯಾಸ ಕಂಡಿಡ್ತೀವಿ ಆರು ಐದರ ವ್ಯತ್ಯಾಸ ಎಷ್ಟು ಒಂದು ದೊಡ್ಡ ಅಂಕಿ ಆರು ಅದರ ಹಿಂದಿರ್ತಕ್ಕಂಥ ಚಿಹ್ನೆ ಏನಿದೆ ಪ್ಲಸ್ ಇದೆ ಪ್ಲಸ್ ಒಂದನ್ನು ಬರಿತೀವಿ ಸೊ ಇದಿಷ್ಟು ಕಳೆಯೋದು ಇನ್ನೊಂದು ಉದಾಹರಣೆ ನೋಡಿ ಮೈನಸ್ ಏಳು ಮೈನಸ್ ಬ್ರಕೆಟ್ ಮೈನಸ್ ಮೂರು ಇದೆ ಏನಾಗಬೇಕಿದ್ರೆ ಪರಿಹಾರ ನೋಡಿ ಮೈನಸ್ ಏಳು ಮೊದಲು ಹೆಂಗಿದ್ದಂಗೆ ಬರೀವಣ ಮೈನಸ್ ಏಳನ್ನು ಹೆಂಗಿದ್ದಂಗೆ ಬರೀವಣ ಮೈನಸ್ ಏಳು ಕಳೆಯೋದಂದರೆ ಏನಾಗ ಕೂಡಿಸೋದು ಏನು ಕೂಡಿಸೋದು ಸಂಕಲನದ ವಿಲೋಮಾಂಶ ಕೂಡಿಸೋದು ಮೈನಸ್ ಮೂರರ ಸಂಕಲನ ವಿಲೋಮಾಂಶ ಎಷ್ಟ ಪ್ಲಸ್ ಮೂರ ಇವೆರಡು ಕೂಡಿಸ್ಬೇಕಾಗೈತಿ ಚಿನ್ನ ನೋಡ್ಬೇಕು ಈಗ ಏನದ ನೋಡ್ರಿ ಇದು ಮೈನಸ್ ಐತೆ ಇದು ಪ್ಲಸ್ ಐತೆ ಚಿನ್ನ ವಿರುದ್ಧ ಇದ್ದು ಅಂದರೆ ಏಳ ಮೂರದು ಈಗ ವ್ಯತ್ಯಾಸ ತೊಗೋಬೇಕು ಏಳ ಮೂರದು ವ್ಯತ್ಯಾಸ ಎಷ್ಟು ಬಂತು ನಾಲ್ಕು ಬಂತು ಈ ಏಳ ಮತ್ತು ಮೂರರೊಳಗೆ ಯಾವ್ದು ದೊಡ್ಡದು ಏಳು ದೊಡ್ಡದು ದೊಡ್ಡ ಅಂಕಿಯ ಚಿಹ್ನೆ ಯಾವುದಿದೆ ಮೈನಸ್ ಇದೆ ಅದನ್ನು ನಾವು ಇಲ್ಲಿ ಹಿಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗೆಯೇ ಇನ್ನೊಂದಿಷ್ಟು ಉದಾಹರಣೆ ನೋಡ್ರಿ ಇನ್ನೊಂದಿಷ್ಟು ಉದಾಹರಣೆ ನೋಡ್ರಿ ಮೈನಸ್ ಮೂರು ಇದೆ ಆಮೇಲೆ ಮೈನಸ್ ಹತ್ತಿದೆ ನೋಡ್ರಿ ಇದನ್ನು ಹೇಗೆ ಮಾಡಬೇಕು ಮೈನಸ್ ಮೂರನ್ನು ಹಾಗೆ ಬರೆಯೋಣ ಕಳೆಯೋದಂದರೆ ಏನು ಕೂಡಿಸೋದು ಏನು ಕೊಡಿಸೋದು ಅದರ ವಿಲೋಮಾಂಶವನ್ನು ಕೂಡಿಸೋದು ಹತ್ತರ ವಿಲೋಮಾಂಶ ಎಷ್ಟು ಮೈನಸ್ ಹತ್ತು ಅಂದರೆ ಮೈನಸ್ ಮೈನಸ್ ಎರಡು ಕಡೆ ಚಿಹ್ನೆ ಒಂದೇ ಇದೆ ಒಂದೇ ಇದ್ದಾಗ ಕೂಡಿಸ್ಬೇಕು ಹತ್ತು ಮೂರು ಕೂಡಿಸಿದ್ರೆ ಎಷ್ಟಾಗ್ತದೆ ಹದಿಮೂರು ಆಗ್ತದೆ ಈ ಎರಡರ ಸಾಮಾನ್ಯ ಚಿಹ್ನೆಯನ್ನು ಇಲ್ಲಿ ಬರಿತೀವಿ ಎರಡರ ಸಾಮಾನ್ಯ ಚಿಹ್ನೆಯನ್ನು ನಾವೇನು ಮಾಡ್ತೀವಿ ಇಲ್ಲಿ ಬರಿತೀವಿ ಆಮೇಲೆ ಇನ್ನೊಂದು ನೋಡ್ರಿ ಇನ್ನೊಂದು ನೋಡ್ರಿ ಮೈನಸ್ ಎಂಟಿದೆ ಮೈನಸ್ ಇಪ್ಪತ್ತ್ಮೂರು ಇದೆ ಅಂತ ತಿಳ್ಕೊಡಿ ಮೈನಸ್ ಎಂಟು ಮೈನಸ್ ಇಪ್ಪತ್ತ್ಮೂರು ಇದೆ ಆ ಮೈನಸ್ ಎಂಟನ್ನು ಹಾಗೆ ಬರಿತೀನಿ ಮೈನಸ್ ಎಂಟನ್ನು ಹಾಗೆ ಬರಿತೀನಿ ಮೈನಸ್ ಎಂಟನ್ನು ಹಾಗೆ ಬರಿಬೇಕು ವ್ಯವಕಲನ ಮಾಡೋದು ಅಂದರೆ ಕಳೆಯೋದು ಅಂದರೆ ವ್ಯವಕಲನ ಅಂದರೆ ಏನು ಕೂಡಿಸೋದು ಏನನ್ನು ಕೊಡಿಸೋದು ಸಂಕಲನದ ವಿಲೋಮಾಂಶವನ್ನು ಕೊಡಿಸೋದು ಪ್ಲಸ್ ಇಪ್ಪತ್ತ್ಮೂರರ ವಿಲೋಮಾಂಶ ಎಷ್ಟು ಮೈನಸ್ ಇಪ್ಪತ್ತ್ಮೂರು ಈಗ ಎರಡುದ್ರದ್ದು ಚಿನ್ನ ನೋಡ್ರಿ ಒಂದೇ ಐತಿ ಒಂದ ಚಿನ್ನ ಇದ್ದಾಗ ಏನು ಮಾಡಬೇಕು ಕೂಡಿಸ್ಬೇಕಂದ್ರೆ ಮೊತ್ತ ಕಂಡುಹಿಡಿಬೇಕು ಎಂಟು ಮತ್ತು ಇಪ್ಪತ್ತ್ಮೂರದ ಮೊತ್ತ ಎಷ್ಟು ಮೂವತ್ತೊಂದು ಸಾಮಾನ್ಯ ಚಿಹ್ನೆಯನ್ನು ಬರಿಬೇಕಂದ್ರೆ ಏನು ಬರಿತೀವಿ ಮೈನಸ್ ಮೂವತ್ತೊಂದು ಬರಿತೀವಿ ಇನ್ನೊಂದು ಉದಾಹರಣೆ ನೋಡಿ ಇನ್ನೊಂದು ಉದಾಹರಣೆ ನೋಡ್ರಿ ಇಪ್ಪತ್ತೈದು ಮೈನಸ್ ಬ್ರಕೆಟ್ ಮೈನಸ್ ಎರಡದ ಅಂತ ಕೊಟ್ಟು ಇಪ್ಪತ್ತೈದರಿಂದ ನಾವು ಕಳಿಬೇಕಾಗಿತ್ತು ಏನನ್ನು ಕಳಿಬೇಕಾಗೈತಿ ಮೈನಸ್ ಎರಡನ್ನು ಕಳಿಬೇಕಾಗಿತ್ತು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಬರೋಣ ಕಳೆಯೋದಂದ್ರೆ ಕೂಡಿಸೋದು ಕಳೆದಂದ್ರೆ ಕೂಡಿಸೋದು ಏನು ಕೂಡಿಸೋದು ಮೈನಸ್ ಎರಡು ಐತಲ್ಲ ಆದರೂ ವಿಲೋಮಾಂಶ ಪ್ಲಸ್ ಎರಡು ಎರಡು ಸೇರಿಸ್ರಿ ಚಿನ್ನ ಒಂದದವು ಇಲ್ಲಿ ಪ್ಲಸ್ ಐತಿ ಇಲ್ಲೂ ಪ್ಲಸ್ ಐತಿ ಇಪ್ಪತ್ತೈದು ಎರಡರ ಮೊತ್ತ ಎಷ್ಟಾಗ್ತದೆ ನಿಮಗೆ ಇಪ್ಪತ್ತೇಳು ಆಗ್ತದೆ ಸೊ ಇದಿಷ್ಟು ಪೂರ್ಣಾಂಕಗಳ ವ್ಯವಕಲನ ಮಾಡುವಲ್ಲಿ ಇರತಕ್ಕಂತಹ ತಾತ್ಪರ್ಯ ಒಂದು ಪೂರ್ಣಾಂಕವನ್ನು ಇನ್ನೊಂದು ಪೂರ್ಣಾಂಕದಿಂದ ಕಳ್ಯಾಕತ್ತೀರಿ ವ್ಯವಕಲನ ಮಾಡಾಕತ್ತೀರಿ ಅಂದರೆ ಆವಾಗ ಕ್ರಿಯೆ ಇರೋದು ಯಾವುದಿರ್ತದೆ ಅಂದ್ರೆ ಸಂಕಲನ ಕ್ರಿಯೆ ಇರ್ತದೆ ಸಂಕಲನದ ವಿಲೋಮಾಂಶವನ್ನು ಕೂಡಿಸೋದಾಗಿರುತ್ತೆ ಮೊತ್ತವನ್ನು ಕಂಡುಹಿಡಿಯೋದಾಗಿರುತ್ತೆ ಅನ್ನೋದನ್ನು ತಾವು ಗ್ರಹಿಸಬೇಕು ಮೂಲಭೂತವಾಗಿ ಹಾಗೆ ಇದೆ
ಗಮನಿಸ್ಬೇಕೆಲ್ಲರೂ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ, ಎರಡನೇ ಮುಖ್ಯ ಪ್ರಶ್ನೆಗೆ ಹೋಗೋಣ. ಕಳೆಯಿರಿ ಅಂತ ಬರೆಯೋರು ತಗೊಳ್ಳೋಣ. ಕಳೆಯಿರಿ ಹೇಳಿಕೆ ರೂಪದ ಕೊಟ್ಟಿದ್ದಾರೆ, ಏನಿದೆ ನೋಡಿ. ಮೈನಸ್ ಹತ್ತರಿಂದ ಇಲ್ಲ, ಈಗ ತಗೊಳ್ರಿ. ಮೈನಸ್ ಹತ್ತರಿಂದ ನಾಲ್ಕು ಮೈನಸ್ ಹತ್ತರಿಂದ ನಾಲ್ಕನ್ನು ಕಳಿಬೇಕಾಗಿದೆ. ಮೈನಸ್ ಹತ್ತಿದೆ, ಇದರಿಂದ ಎಷ್ಟು ಕಳೀತಿದ್ದೀರಿ? ನಾಲ್ಕನ್ನು ಕಳೀತಾ ಇದ್ರಿ, ಮೈನಸ್ ನಾಲ್ಕು ಬರೀರಿ. ಇಷ್ಟ ನೋಡ್ರಿ, ಇದನ್ನು ಸಂಕಲನ ಮಾಡ್ಕೊಂಡು ಬದಲಾಸೋ ಬದಲಿ ಹಿಂಗೆ ರೂಢಿ ಇಟ್ಕೊರಿನ. ಎರಡು ಚಿನ್ ಒಂದಾದವು ಕೂಡಿಸ್ಬೇಕು, 10 ಹನ್ನಾಕ 14 ಸಾಮಾನ್ಯ ಚಿನ್ನ ಇಟ್ಬಿಡು, ಸರಿ ಹೊಂದೈತೆ ಅದು. ಮತ್ತು ಮೈನಸ್ ಇದ್ದು ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಇನ್ನು ಬೇಡ. ಆರಂಭಕ್ಕೆ ವ್ಯಾಖ್ಯೆ ಹಂಗೆ ಹೇಳ್ಬೇಕಾಗಿತ್ತು, ನಾ ಹೇಳಿದ್ದೀನಿ ಮೂಲ ಪ್ರಕ್ರಿಯೆ ಗೊತ್ತಿರಲಿ ಅಂತ. ಇದನ್ನು ಹಿಂಗೆ ರೂಢಿ ಇಟ್ಕೊಳ್ರಿ, ಈಗ ಏನು ಮಾಡ್ತೀನಲ್ಲ ಈ ಪ್ರಕಾರ ರೂಢಿ ಇಟ್ಕೊಳ್ರಿ. ಎರಡರಿಂದ ಹನ್ನೆರಡನ್ನು ಕಳೀರಿ ಅಂತ ಹೇಳಿದರು. 2 - 12 ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇರ್ತದೆ ಚಿನ್ನ, ಚಿನ್ನ ವಿರುದ್ಧ ಅದಾವೆ ವ್ಯತ್ಯಾಸ ತೆಗೀರಿ. 12 ವ್ಯತ್ಯಾಸ ಎಷ್ಟು? 10. ಈ ಎರಡರೊಳಗೆ ದೊಡ್ಡ ಅಂಕಿ ಯಾವುದ? 12 ದೊಡ್ಡ ಅಂಕಿ. ದೊಡ್ಡ ಅಂಕಿ ಹಿಂದೆ ಚಿನ್ನ ಯಾವುದೈತಿ? ಮೈನಸ್ ಐತಿ. ಇಲ್ಲಿ ಮೈನಸನ್ನು ಬರೆಯೋಣ, ಮೈನಸ್ 10 ಬರೆಯೋಣ. ಹಾಗೆ ಇನ್ನೊಂದು ಉದಾಹರಣೆ ನೋಡಿ, ಏಳರಿಂದ ಮೈನಸ್ ಐದನ್ನು ಕಳಿಬೇಕಾಗಿ. 7 ಮೈನಸ್ ಬ್ರಕೆಟ್ ಮೈನಸ್ 5 ಕಳಿಬೇಕಾಗಿತ್ತು. ಹಿಂಗೆ ಮಾಡಿರಿದ್ನ ಚಿನ್ನ ಪ್ಲಸ್ ಮಾಡೋದು ಅದೇನು ಬೇಡ, ಹಂಗೆ ಮಾಡ್ರೂ ಬರ್ತತಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತತಿ, ಅದನ್ನು ಡೈರೆಕ್ಟಾಗಿ ಹಿಂಗೆ ಪ್ಲಸ್ 5 ಬರೀಬೋದು. ಮೈನಸ್ ಗುಣಲೆ ಮೈನಸ್, ಬ್ರಕೆಟ್ ಅಂದ್ರೆ ಗುಣಕ ಹತ್ತೆಲ್ಲ ಇಟ್ಕೊರಿ. ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಗ್ತತಿ. ಈಗ 7 ಕೂಡಿಸಿರಿ ಎಷ್ಟು ಆತು ನಮ್ಗೆ? 12 ಆತ. ಹಂಗೆ ಇನ್ನೊಂದು ಉದಾಹರಣೆ ನೋಡಿ, ಮೈನಸ್ ಎಂಟರಿಂದ ಪ್ಲಸ್ 21 ಅಂದರೆ ಮೈನಸ್ 8 ಇದೆ, ಆಮೇಲೆ ಚಿಹ್ನೆ ಮೈನಸ್, 21 ಕಳಿಬೇಕಾಗಿತ್ತು. -21 ನಾನು ಏನು ಕಳಿತಾ ಇದ್ದೀನಿ? 21 ಕಳೀತಾ ಇದ್ದೀನಿ ನೋಡ್ರಿ. ಈಗ ಎರಡುದ್ರದ್ದು ಚಿನ್ ಮೈನಸ್ ಅದಾವೆ, ಒಂದು ಚಿನ್ನಿಂದ ಕೂಡಿಸ್ಬೇಕು. 21 - 8 ಕೂಡಿಸಿರಿ ಎಷ್ಟು? 29. ಮತ್ತು ಈ ಸಾಮಾನ್ಯ ಚಿಹ್ನೆಯನ್ನು ಇಲ್ಲಿ ಏನು ಮಾಡ್ತೀರಿ? ಬರೀತೀರಿ ಅನ್ನೋದು ನಿಮಗೆ ಗೊತ್ತಿರಲಿ. ಇದು -29 ಹೌದಾ? ಹಾಗೆಯೇ ಇನ್ನೊಂದು ಉದಾಹರಣೆ ನೋಡಿ, ಮೈನಸ್ ಏಳರಿಂದ ಮೈನಸ್ ನಾಲ್ಕನ್ನು ಕಳಿಬೇಕಾಗಿತ್ತು. -7 - -4 ಯಾವ ರೀತಿ ಕಳಿತೀವಿ, ಹೇಗೆ ಮಾಡಬೇಕು ನೋಡಿ. -7 - -7 ಬರ್ತಾ ಇದ್ದೇನೆ, ಇದರಿಂದ ನಾನು ಕಳಿಬೇಕಾಗಿದೆ ಏನನ್ನು? -4 ಕಳಿಬೇಕಾಗಿತ್ತು. ಅದಕ್ಕೆ ಮೈನಸ್ ಏನು ಹಾಕಿದ್ದೀನಿ? ಕಳಿಬೇಕಾಗಿರೋದ್ರಿಂದ ಮೈನಸ್ ಏನು ಹಾಕಿದ್ದೀನಿ? ಏನನ್ನು ಕಳಿಬೇಕಾಗಿತ್ತು? -4 ಕಳಿಬೇಕಾಗಿತ್ತು. ಅದಕ್ಕೆ -4 ಬರೀತೀನಿ. -7 -8 ಬ್ರಾಕೆಟ್ ಅಂದರೆ ಏನು ಹೇಳಿದೆ ಆಗಲೇ ನಾನು? ಗುಣಾಕಾರ ಅಂತ ಹೇಳಿದೆ. -8 - -8 ಎಷ್ಟಾಗತ್ತೆ? ಪ್ಲಸ್ ಆಗತ್ತೆ. ಇದು 4, 7 - 4 ವ್ಯತ್ಯಾಸ 1. ದೊಡ್ಡ ಅಂಕಿ ಚಿಹ್ನೆ ಹೇಳ್ರಿ, -1. ದೊಡ್ಡ ಅಂಕಿ ಚಿಹ್ನೆ ಯಾವುದು? ಮೈನಸ್. 7 ಇದೆ, ಅದರಿಂದ ಮೈನಸ್ ಇದೆ, ಮೈನಸ್ ಇಟ್ಟೆ. ಇನ್ನೊಂದು ಉದಾಹರಣೆ ನೋಡ್ರಿ, ಈಗ ಸ್ವಲ್ಪ ಇದು ತಿರುಮುರು ಮಾಡಿ ಬರ್ತೀನಿ ನೋಡಿ. 12 - 6 ಕಳಿಬೇಕಾಗಿತ್ತು. 12 - 6 ಕಳಿಬೇಕಾಗಿತ್ತು ಅಂದರೆ 6 ಮೊದಲು ಬರೀಬೇಕು ನಾವು, 12 ಮೊದಲು ಬರೆಯಂಗಿಲ್ಲ. 6 - 12 ಮಾಡ್ತೀನಿ. 6 - 12 ಮಾಡಿದರೆ ನೋಡಿರಿ, ಇದರಿಂದ ಏನೂ ಇಲ್ಲಾಂದರೆ ಚಿಹ್ನೆ ಏನಿರುತ್ತೆ? ಪ್ಲಸ್ ಇರುತ್ತೆ. ಇಲ್ಲೇನಿದೆ? ಮೈನಸ್ ಇದೆ. ಈಗ ಈ ಎರಡು ಚಿಹ್ನೆಗಳು ವಿರುದ್ಧ ಇದ್ದಾಗ ವ್ಯತ್ಯಾಸ ತಗೋತೀರಿ. 6 - 12 ವ್ಯತ್ಯಾಸ ಎಷ್ಟು? 6 ಆಗುತ್ತೆ. ಈ 6 - 12 ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆ 12, ಅದರ ಹಿಂದೆ ಇರತಕ್ಕಂಥ ಚಿಹ್ನೆ ಮೈನಸ್ಸು, ಆ ಮೈನಸ್ ಚಿಹ್ನೆಯನ್ನು ಇಲ್ಲಿ ಬರಿತೀವಿ, ಸರಿನಾ? ಇನ್ಮೇಲೆ ಇನ್ನೊಂದು ಉದಾಹರಣೆ ನೋಡಿ, 8 - 8 -7 ನಾವು 8 ಎಲ್ಲಿಂದ ಕಳಿಬೇಕಾಗೈತಿ? -7 ಕಳಿಬೇಕಾಗಿತ್ತು. ಅದಕ್ಕೆ -7 ಇದರಿಂದ ಏನನ್ನು ಕಳೀತಾ ಇದ್ದೀನಿ? 8 ಕಳೀತಾ ಇದ್ದೀನಿ. ಅದಕ್ಕೆ ಮೈನಸ್ ಚಿಹ್ನ ಹಾಕಿ 8 ಬರೀತೀನಿ. ಈಗ ನೋಡಿ, ಎರಡು ತುದ್ದು ಚಿನ್ನ ಒಂದಾದವು, ಇಲ್ಲೂ ಮೈನಸ್ ಐತೆ, ಇಲ್ಲೂ ಮೈನಸ್ ಐತೆ, ಏನಾಗ್ಬಿಡ್ತು ನೋಡಿ. ಈಗ ಒಳ್ಳೆ 14 - 15
ಮೈನಸ್ 15 ಆಗ್ತದೆ. ಆಮೇಲೆ ಮುಂದೆ ನೋಡಿ, 13 ಮೈನಸ್ 2 13 ಮೈನಸ್ 2 ನಮಗೆ ಕಳಿಬೇಕಾಗಿದೆ. 13 ಬರ್ಕೊಳ್ಳೋಣ. ಮೊಟ್ಟ ಮೊದಲಿಗೆ ಏನು ಬರಬೇಕು? 13 ಬರ್ಕೊಳ್ಳಂಗಿಲ್ಲ, -2 ಕಳಿಬೇಕಾಗಿದೆ. ಅದಕ್ಕೆ -2 ಮೊದಲು ಬರಬೇಕು. ಏನು ಕಳಿಬೇಕಾಗಿತ್ತು? 13 ಕಳಿಬೇಕಾಗಿತ್ತು. ಅದಕ್ಕೆ ಏನು ಮಾಡೋಣ? ಕಳಿಬೇಕಾಗಿತ್ತು ಏನನ್ನು? 13 -13. ಈಗ ನೋಡ್ರಿ, ಚಿಹ್ನೆ ಒಂದೇ ಅದಾವೆ, ಇವೆರಡೂ ಒಂದೇ ಅದಾವಲ್ಲ ಚಿಹ್ನೆ. 2 ಮತ್ತು 13 ಕೂಡಿಸ್ಬೇಕು, 15 ಬರಿತೀವಿ. ಈ ಸಾಮಾನ್ಯ ಚಿಹ್ನೆಯನ್ನು ನಾವಿಲ್ಲಿ ಯಥಾವತ್ತಾಗಿ ಇಡಬೇಕಾಗ್ತದೆ. ನೋಡಿ, ಇವೆಲ್ಲ ಬಹಳಷ್ಟು ಮೂಲಭೂತವಾಗಿರ್ತಕ್ಕಂತಹ ಕ್ರಿಯೆಗಳು. ಈ ಮೂಲಭೂತ ಕ್ರಿಯೆಗಳೇ ನಮ್ಮ ಮಕ್ಕಳಿಗೆ ಬರೋದಿಲ್ಲ ಇವಾಗ. ಕೋವಿಡ್ನ ಕಾರಣದಿಂದ ಒಂದೂವರೆ ವರ್ಷದಿಂದ ನೀವು ಕೂಡ ಸರಿಯಾಗಿ ಶಾಲೆಗೆ ಹೋಗಿಲ್ಲ. ಸೊ ಈ ಎಲ್ಲ ಅಂಶಗಳನ್ನು, ಇವೆಲ್ಲ ಭಾಳ ಸುಲಭ ಅಂಶಗಳದಾವ, ಸರಳ ಅಂಶಗಳದಾವ, ಮೂಲ ಪರಿಕಲ್ಪನೆಗಳದಾವ. ಅದಕ್ಕೆ ಇದನ್ನು ತತ್ಸಾರ ಮಾಡಲಾರದೆ ಅರ್ಥ ಮಾಡಿಕೊಂಡು ಮತ್ತೆ ಹೆಚ್ಚು ಹೆಚ್ಚಿಗೆ ಉದಾಹರಣೆಗಳನ್ನು ತಾವು ಹಾಕ್ಕೊಂಡು ಮಾಡೋದನ್ನು ರೂಢಿಸ್ಕೊಂಡ್ರೆ ಇದರಲ್ಲಿ ನಿಮಗೆ ಮಾಸ್ಟ್ರಿ ಬರುತ್ತಾ ಕರಗತ ಆಗುತ್ತೆ. ನೋಡಿ, ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗ್ತಾ ಇದ್ದೀನಿ, 3ನೇ ಪ್ರಶ್ನೆಗೆ. ಇಲ್ಲೊಂದು ಪ್ರಶ್ನೆ ಏನು ತೊಗೊಂಡಿದ್ದೀನಿ ನೋಡಿ, 15 ಇದೆ, 15 -25 ಕಳಿಬೇಕಾಗಿದೆ. ಆಗಲೇ ಬಂದಿತ್ತು ಈ ಪ್ರಕಾರ ನಿಮಗೆ, 15 ಹಾಗೆ ಇಡೋಣ. -(-) ಎಷ್ಟಾಗುತ್ತೆ? ಪ್ಲಸ್ ಆಗುತ್ತಾ? 25 ಬರೀತೀರಾ. 25ಕ್ಕೆ 15 ಕೂಡಿಸಿದ್ರೆ ನಿಮ್ಗೆ ಸಿಗ್ತದೆ ಎಷ್ಟು? 40 ಸಿಗ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಇನ್ಮೇಲೆ ಮತ್ತೊಂದು ಉದಾಹರಣೆ ತೊಗೊಂಡು, -2 -(-3) +4, ಇದರ ಬೆಲೆಯನ್ನು ನಮಗೆ ಕಂಡುಹಿಡಿಬೇಕು, ಬಿಡಿಸಿ ಅಂತ ಹೇಳಿದ್ದಾರೆ. ನೋಡಿರಿ, -2 ಹಾಗೆ ಬರೆಯೋಣ. -(-) ಏನಾಗತ್ತೆ? ಪ್ಲಸ್ ಆಗತ್ತಾ? ಪ್ಲಸ್ ಬರೆಯೋಣ. 3 ಆಮೇಲೆ ಎಷ್ಟು? +4. ನಿಮ್ಗೆ ಯಾವ ಸುಲಭ ಅನ್ಸುತ್ತಲ್ಲ ಅದನ್ನು ಮೊದಲು ಮಾಡಿರಿ. ಇವೆರಡರೇ ತೊಗೊಳಿ, ಇವೆರಡರೇ ತೊಗೊಳ್ರಿ. ಇವೆರಡು ಚಿನ್ ಒಂದದಲ್ಲೋ, ಇದನ್ನು ತೊಗೊಳ್ಳೋದು ಸರಳ. ಅದಕ್ಕೆ -2 ಹಂಗೆ ಬರೀತೀನಿ. 3 × 4 ಕೂಡಿಸಿದ್ರೆ ಎಷ್ಟು ಬರ್ತದೆ ನೋಡಿರಿ? 7 ಬರ್ತದೆ. ಪ್ಲಸ್ ಚಿನ್ನ, 2 ಚಿನ್ನ ಒಂದದಾವ ಕೂಡಿಸ್ಬೇಕು. 4 × 3 ಎಷ್ಟಾಯ್ತು? 7 ಆಯ್ತು. ಸಾಮಾನ್ಯ ಚಿಹ್ನ ಏನು ಬರೀತೀರಿ? 7 ಈಗ ನೋಡಿರಿ, ಇದು ಮೈನಸ್ ಐತಿ, ಇದು ಪ್ಲಸ್ ಐತಿ, ಚಿನ್ನ ವಿರುದ್ಧ ಅದಾವೆ. ಚಿನ್ನ ವಿರುದ್ಧ ಇದ್ದರೆ ನಾವೇನು ಮಾಡಬೇಕು? ಕಳಿಬೇಕು. 7 ಮತ್ತು 2 ವ್ಯತ್ಯಾಸ ಎಷ್ಟಾಗುತ್ತೆ ನಮಗೆ? 5 ಆಗ್ತದೆ. 7 ದೊಡ್ಡದು, ಆ ಚಿಹ್ನೆಯನ್ನು ಇಡ್ತೀರಿ, +5 ಇಡ್ತೀರಿ. ಸೊ ಇಂತಹ ಇನ್ನಷ್ಟು ಉದಾಹರಣೆಗಳನ್ನು ತೊಗೊಳ್ಳೋಣ. -2 +2 ಇರಲಿಲ್ಲ, -3 ಆಮೇಲೆ +8, ಇದನ್ನು ಬಿಡಿಸ್ರಿ, ಸುಲಭೀಕರಣ ಮಾಡಿರಿ ಅಂತ ಹೇಳಿದ್ದಾರೆ. ಇಲ್ಲೇ ಚಿಹ್ನೆ 2, ಇದು ಪ್ಲಸ್ ಐತಿ, ಇದು ಪ್ಲಸ್ ಐತಿ. 8 ಮತ್ತು 2 ಕೂಡಿಸ್ತೀನಿ ನಾನು, 2 ಕೂಡಿಸಿದ್ರೆ ಏನಾಗುತ್ತೆ? +10 ಆಗುತ್ತೆ. ಆಮೇಲೆ -3, 10ರಲ್ಲಿ 3 ಕಳೆದ ಎಷ್ಟು ಬರುತ್ತೆ ನಿಮಗೆ? 7 ಬರುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಆಮೇಲೆ ಮತ್ತೊಂದು ಪ್ರಶ್ನೆ ನೋಡಿ, -1 -(-3) -(-2). ನಮಗೆ ಇದ್ರ ಬೆಲೆಯನ್ನು ಕಂಡುಹಿಡಿಬೇಕಾಗಿದೆ. -1 ಹಾಗೆ ಬರೆಯೋಣ, -(-)(-)+3 ಬರಿತೀವಿ. -(-)+ ಆಗತ್ತೆ, ಎಷ್ಟು ಬರೀತೀರಾ? 2 ಬರೀತೀರಾ. ಆಮೇಲೆ -1, 3, 2 ಕೂಡಿಸಿದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. 5ರಾಗ 1 ಕಳಿಬೇಕಿತ್ತು, +5 -1, ಚಿನ್ ವಿರುದ್ಧ ಅದಾವ. 5, 4, 5, 1 ವ್ಯತ್ಯಾಸ 4. ಈ 2ರಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆ 5, 5ರ ಹಿಂದೆ ಇರತಕ್ಕಂಥ ಚಿಹ್ನೆ ಪ್ಲಸ್ ಇದೆ. ಹಾಗಾಗಿ ಇಲ್ಲಿ ಏನು ಮಾಡಬೇಕು? +ಅನ್ನು ಬರಿಬೇಕು. ಆಮೇಲೆ ಮುಂದಿನ ಪ್ರಶ್ನೆ ನೋಡಿರಿ, ಇನ್ನೊಂದು. ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ತಗೋತೀನಿ ನೋಡಿರಿ. -42 ಆಮೇಲೆ -(-2) +-20 ಅಂತ ಇತ್ತು. ನಮಗೆ ಇದನ್ನು ಬೆಲೆ ಕಂಡುಹಿಡಿಬೇಕಾಗಿದೆ. -42 ಹಾಗೆ ಬರೆಯೋಣ, -42 ಆಮೇಲೆ -ಚಿಹ್ನೆ ಹಾಕೋಣ. ಈಗ ಇದು ಮೈನಸ್ ಇದೆ, ಇದು ಮೈನಸ್ ಇದೆ, ಇವೆರಡೂ ಚಿಹ್ನೆಗಳು ಒಂದೇ ಇರುವಾಗ, ಆ ಪೂರ್ಣಾಂಕಗಳನ್ನು ಕೂಡಿಸ್ಬೇಕಾಗ್ತದೆ. 20ಕ್ಕೆ ಎಷ್ಟನ್ನು ಕೂಡಿಸ್ತೀರಿ? 2ನ್ನು ಕೂಡಿಸ್ತೀರಿ. ಅವಾಗ ಎಷ್ಟಾಗ್ತದೋ 22 ಆಗ್ತದೆ. ಇಲ್ಲಿರ್ತಕ್ಕಂಥ ಸಾಮಾನ್ಯ ಚಿಹ್ನೆ ಏನಿದೆ? ಮೈನಸ್ ಇದೆ. ಸೊ -ಅನ್ನು ಇಡೋಣ, ಸರಿನಾ? ಹಾಗಾಗಿ -42 ಈಗ ನೋಡ್ರಿ, -(-)+ 22. ಈಗ ದೊಡ್ಡ ಅಂಕಿ ಚಿಹ್ನೆ ಇಡಬೇಕಲ್ಲ, ಚಿಹ್ನೆ ವಿರುದ್ಧ ಇದೆ, ವ್ಯತ್ಯಾಸ ತಗೋಬೇಕು. 42 - 22 ವ್ಯತ್ಯಾಸ 20. ಈ 2ರಲ್ಲಿ ದೊಡ್ಡದಾಗಿರ್ತಕ್ಕಂತಹ ಸಂಖ್ಯೆ 42,
ಅದರ ಹಿಂದೆ ಇರತಕ್ಕಂಥ ಚಿಹ್ನೆ ಮೈನಸ್ ಇದೆ, ಆ ಮೈನಸನ್ನು ನಾನು ಇಲ್ಲಿ ಬರೆದಿದ್ದೇನೆ. ಸೊ ಮೈನಸ್ 20. ಸೊ ಹಾಗೆಯೇ ಇನ್ನೊಂದು ಮೈನಸ್ 8, ಮೈನಸ್ 7, ಮೈನಸ್ ಬ್ರಾಕೆಟ್ ಮೈನಸ್ 1 ಪ್ಲಸ್ ಬ್ರಾಕೆಟ್ ಮೈನಸ್ 11. ಸೊ ಈ ರೀತಿಯಾಗಿ ಒಂದು ಪ್ರಶ್ನೆ ಇದೆ. ಈಗ ನೋಡಿ, ಈ ಎರಡನ್ನು ತಗೊಳ್ಳೋಣ. ಇವೆರಡು ತೊಗೊಂಡ್ರೆ ಚಿಹ್ನೆ ಒಂದದಾವೆ, ಕೂಡಿಸ್ರಿ 15 ಆಗ್ತೈತಿ. ಸಾಮಾನ್ಯ ಚಿಹ್ನೆ ಬರೀತೀರಿ, ಇಲ್ಲಿ ಮೈನಸ್ ಐತಿ, ಈ ಚಿಹ್ನೆ ಹೆಂಗಿದ್ದಂಗೆ ಇಡ್ರಿ. ಬ್ರಕೆಟ್ ಒಳಗೆ ಮೈನಸ್ ಮೈನಸ್ ಎರಡು ಚಿಹ್ನೆ ಒಂದದಾವೆ, ಮೈನಸ್ 1 ಮೈನಸ್ 12 ಮೈನಸ್ ಮೈನಸ್ 11 ಮೈನಸ್ 1 ಮೈನಸ್ 12 ಆಗುತ್ತೆ. ಸಾಮಾನ್ಯ ಚಿಹ್ನೆ ಬರೀಬೇಕು, ಸಾಮಾನ್ಯ ಚಿಹ್ನೆ ಇಟ್ವಿ. ಈಗ ಏನಾಗ್ತದೆ ನೋಡ್ರಿ, ಮೈನಸ್ 15ನ್ನು ಬರೆಯೋಣ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 12ನ್ನು ಹೆಂಗಿದ್ದಂಗೆ ಇಡ್ರಿ. 15 12ರ ವ್ಯತ್ಯಾಸ ಎಷ್ಟು, 3 ಆಗ್ತದೆ. ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆ 15, ಆ ಚಿಹ್ನೆಯನ್ನು ಇಲ್ಲಿ ಇಡಿದೆ. ಸೊ ಈ ರೀತಿಯಾಗಿ ಸಂಕಲನ ಕ್ರಿಯೆ, ವ್ಯವಕಲನ ಕ್ರಿಯೆ ಸೇರಿ ಬಂದಾಗೂ ಕೂಡ ನಿಮಗೆ ಆ ಸುಲಭೀಕರಣವನ್ನು ಮಾಡಲಿಕ್ಕೆ ಬಿಡಿಸಲಿಕ್ಕೆ ಬರಬೇಕು. ನೋಡ್ರಿ, ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೆ, 5ನ್ನು ಮೈನಸ್ 2 ಮತ್ತು ಮೈನಸ್ 25ರ ಮೊತ್ತದಿಂದ ಕಳೆಯಿರಿ, ಮೊತ್ತದಿಂದ ಕಳೆಯಿರಿ ಅಂತ ಪ್ರಶ್ನೆ ಇದೆ. ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೀನಿ. ಏನು ಮಾಡಬೇಕು ನೋಡಿರಿ, ಬರೀ 5 ಇದೆ, 5ನ್ನು ಇವೆರಡರ ಮೊತ್ತದಿಂದ ಕಳೀಬೇಕು. ಮೊದಲಿಗೆ ಮೈನಸ್ 2 ಆಮೇಲೆ ಮೈನಸ್ 25, ಇವೆರಡರ ಮೊತ್ತ ತೊಗೋಬೇಕು. ಇವು ಎರಡರ ಮೊತ್ತದಿಂದ ಏನನ್ನು ಕಳಿಬೇಕಾಗಿದೆ, 5ನ್ನು ಕಳಿಬೇಕಾಗಿದೆ. ಅಂದರೆ ಏನು ಮಾಡಬೇಕು ನಾವು, ಮುಂದೆ ಮೈನಸ್ 5 ಬರೀಬೇಕು. ಸಂಯೋಜನೆ ಗೊತ್ತಾಯ್ತಲ್ಲ, ಈ ಎರಡರ ಮೊತ್ತದಿಂದ ಅಂದರೆ ಮೈನಸ್ 2 ಮತ್ತು ಮೈನಸ್ 25ರ ಮೊತ್ತದಿಂದ ನಾವೇನೇನು ಕಳೀತಾ ಇದ್ದೀವಿ, 5ನ್ನು ಕಳೀತಾ ಇದ್ದೀವಿ. ಸೊ ಹೀಗಾಗಿ ಮೈನಸ್ 5ನ್ನು ಇಡೋಣ. ಸೊ ಎಷ್ಟಾಯ್ತು ನೋಡಿ, ಇದು ಮೈನಸ್ ಇದೆ, ಇದು ಮೈನಸ್ ಇದೆ, ಚಿಹ್ನೆ ಒಂದೇ ಇದೆ, ಎರಡನ್ನು ಸೇರಿಸ್ರಿ. 25 ಮತ್ತು 2ನ್ನು ಸೇರಿಸಿಬಿಟ್ರೆ ಎಷ್ಟಾಯ್ತು, 27 ಆಯಿತು. ಸಾಮಾನ್ಯ ಚಿಹ್ನೆಯನ್ನು ಬರೀಬೇಕು, ಮೈನಸ್ 27 ಇಡೋಣ. ಆಮೇಲೆ ಮುಂದೆ ಎಷ್ಟಿದೆ ನೋಡಿರಿ, ಮೈನಸ್ 5 ಇದೆ. ಮೈನಸ್ 27 ಮೈನಸ್ 5 ಅಂದರೆ ಎಷ್ಟು, 27 15 32 ಆಯ್ತಲ್ಲ, ಮೈನಸ್ 32. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟು, ಮೈನಸ್ 32. ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. ಮೈನಸ್ 3ನ್ನು ಮೈನಸ್ 4 ಮತ್ತು ಮೈನಸ್ 4 ಮತ್ತು 8ರ ಮೊತ್ತದಿಂದ ಕಳೆಯಿರಿ, ಕಳೆಯಿರಿ. ಇಷ್ಟಿದೆ. ಈ ಮೈನಸ್ 3ನ್ನು ಕಳಿಬೇಕಾಗಿತ್ತು ನಿಮಗೆ, ಎಲ್ಲಿಂದ, ಮೈನಸ್ 4 ಮತ್ತು 8ರ ಮೊತ್ತದಿಂದ. ಅಂದ್ರೆ ಮೊಟ್ಟ ಮೊದಲಿಗೆ ಮೈನಸ್ 4 ಬರಿಬೇಕು, ಆಮೇಲೆ ಮೊತ್ತ 8 ತೊಗೋಬೇಕು. ಏನು ಕಳಿಬೇಕು ಇದರಿಂದ, ಒಟ್ಟಾರೆ ಇದರಿಂದ ಏನು ಕಳೆಯವರ್ದ್ರಿ, ಮೈನಸ್ ಮೈನಸ್ 3ನ್ನು ಕಳೆಯವರ್ದ್ರಿ. ಮೈನಸ್ ನಮ್ಗೆ ಕಳಿಬೇಕಾಗಿತ್ತು, ಅದಕ್ಕೆ ಚಿಹ್ನೆ ಇಟ್ಕೊಂಡಿದ್ದೀನಿ. ಮತ್ತೆ ಬ್ರಾಕೆಟ್ ಹಾಕಿ ಏನು ಮಾಡಬೇಕು, ಮಾಡಬೇಕು ನೀವು ಮೈನಸ್ 3ನ್ನು ಬರಿಬೇಕು. ಮೈನಸ್ 3ನ್ನು ಇವೆರಡರ ಮೊತ್ತದಿಂದ ಕಳೀತಾ ಇದ್ದೀರಿ ಅನ್ನೋದನ್ನು ಗಮನಿಸಲಿ ಗಮನದಲ್ಲಿ. ಇಲ್ಲಿ ನೋಡ್ರಿ, ಮೈನಸ್ ಇದೆ ಪ್ಲಸ್ ಇದೆ, 8 4 ವ್ಯತ್ಯಾಸ ಎಷ್ಟು, 4. ದೊಡ್ಡ ಅಂಕಿ 8, ಆ ಚಿಹ್ನೆಯನ್ನು ಇಟ್ಕೊಂಡ್ಬಿಡ್ರಿ. ಇಲ್ಲಿ ಮೈನಸ್ ಇದೆ, ಮೈನಸ್ ಇಡ್ರಿ. ಮೈನಸ್ ಇಂಟು ಮೈನಸ್ ಡೈರೆಕ್ಟ್ ನೋಡಿರಿ, ಎಷ್ಟಾಯಿತು, ಪ್ಲಸ್ 3 ಆಯಿತು. 4 3 ಕೂಡಿಸಿದ್ರೆ ಎಷ್ಟಾದ ನಮಗೆ, 7 ಆಗುತ್ತಲ್ಲ. ಸೊ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ನೋಡಿ, ಪ್ಲಸ್ 5 ಮತ್ತು ಮೈನಸ್ 15ರ ಮೊತ್ತದಿಂದ 6ನ್ನು ಕಳೆಯಿರಿ, 6ನ್ನು ಕಳೆಯಿರಿ ಅಂತಕ್ಕಂಥದ್ದು ಇದೆ. ಈಗ ಈ ಎರಡರ ಮೊತ್ತದಿಂದ ಅಂದರೆ ಪ್ಲಸ್ 5 ಆಮೇಲೆ ಮೈನಸ್ 15 ಇವೆರಡರ ಮೊತ್ತದಿಂದ ಏನನ್ನು ಕಳಿಬೇಕು, 6ನ್ನು ಕಳೆಯಿರಿ ಅಂತ ಇದೆ, ಮೈನಸ್ 6. ಈಗ ಚಿಹ್ನೆ ವಿರುದ್ಧ ಇದೆ, 15 5 10 ಆಯಿತು ವ್ಯತ್ಯಾಸ. ದೊಡ್ಡಂಕಿ ಚಿಹ್ನೆ ಇಡ್ತೀರಾ, ಮೈನಸ್ 6 ಇಡ್ತೀರಾ. ಹೆಂಗಿದ್ದಂಗೆ ಈ ಚಿಹ್ನೆ ಒಂದೇ ಇದೆ, 10 6 16 ಸಾಮಾನ್ಯ ಚಿಹ್ನೆಯನ್ನು ಬರೀತೆ. ಇಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಸೊ ಇನ್ನೊಂದು ಪ್ರಶ್ನೆ ನೋಡಿ, ಇದು ಒಂದಿಷ್ಟು ಕನ್ಫ್ಯೂಷನ್ ಮಾಡ್ಕೋತೀರಿ ನೀವು. ಈಗ 0 ಇದೆ, ಇಲ್ಲ 4 ಮೈನಸ್ 0 ಇದೆ. ಯಾವುದೇ ಸಂಖ್ಯೆಯಿಂದ 0ನ್ನು ಕಳೆದ್ರೆ ಆ ಸಂಖ್ಯೆ ಬದಲಾಗೋದಿಲ್ಲ, ಹಾಗೆ ಉಳಿಯುತ್ತೆ. ಆಮೇಲೆ ಮೈನಸ್ 3 ಇದೆ, ಮೈನಸ್ 0 ಐತೆ ಅಂತ ಇಕ್ಕೊಂಡ್ರೆ ಅವಾಗ ಎಷ್ಟಾಗತ್ತದು, ಮೈನಸ್ 3 ಉಳಿಯುತ್ತೆ. ಇದ ಉಲ್ಟಾ ಮಾಡಿದ್ರೆ 0 ಮೈನಸ್ ಬ್ರಾಕೆಟ್ ಮೈನಸ್ 3 ಮಾಡಿದ್ರೆ ಆವಾಗ
ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ತ್ರೀ ಆಗ್ತದೆ. ಆಮೇಲೆ ಅದೇ ಜೀರೋ ಮೈನಸ್ ಫೋರ್ ಇದ್ದರೆ, ಜೀರೋ ಮೈನಸ್ ಫೋರ್ ಇದ್ದರೆ ಇದೇನು ಪರಿಣಾಮ ಆಗೋದಿಲ್ಲ, ಮೈನಸ್ ನಾಲ್ಕು ಹೆಂಗಿದ್ದಂಗೆ ಉಳಿತದೆ. ಸೊ ಇದಿಷ್ಟು ನಿಮಗೆ ಮೂಲಭೂತವಾಗಿರತಕ್ಕಂಥ ಪರಿಕಲ್ಪನೆ ವ್ಯವಕಲನದ ಮೇಲೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಹೆಚ್ಚು ಹೆಚ್ಚಿಗೆ ಉದಾಹರಣೆಗಳನ್ನು ಇತರೆ ಸೋರ್ಸ್ ಬೇರೆ ಬೇರೆ ಮೂಲಗಳಿಂದ ನೀವು ಪಠ್ಯಪುಸ್ತಕದಲ್ಲಿದ್ದಿರ್ಬೋದು, ಹಿಂದೆ ಆರನೇ ತೇ ಏಳನೇ ತದಲ್ಲಿದ್ದಿರ್ಬೋದು, ಸೊ ಅವುಗಳನ್ನ ಕಲೆಕ್ಟ್ ಮಾಡಿ ಅಥವಾ ಬೇರೆ ಇತರೆ ಪಠ್ಯಕ್ರಮ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಬೇರೆ ಬೇರೆ ಬರ್ತಾವಲ್ಲ, ಆ ಬೇರೆ ಬೋರ್ಡ್ದ ಪಠ್ಯಪುಸ್ತಕಗಳಿರ್ಬೋದು, ಅವುಗಳನ್ನು ಗಮನಿಸಿ ಅಲ್ಲಿಂದ ಹೆಚ್ಚಿನ ಪ್ರಶ್ನೆಗಳನ್ನು ನೀವು ಮಾಡಿದಾಗ ಈ ಒಂದು ವ್ಯವಕಲನ ಕ್ರಿಯೆದ ಮೇಲೆ ನಿಮಗೆ ಏನಾಗುತ್ತೆ, ಸಂಪೂರ್ಣವಾಗಿರತಕ್ಕಂಥ ಹಿಡಿತ ಬರುತ್ತೆ. ಹಿಡಿತ ಬರಬೇಕು, ಆ ಮಟ್ಟಿಗೆ ನೀವು ನಿಮ್ಮ ಮನಸ್ಥಿತಿಯನ್ನು ರೂಢಿಸ್ಕೊಂಡು ಕೆಲಸ ಮಾಡಬೇಕು. ಕೆಲಸ ಮಾಡಿದರೆ ಮಾತ್ರ, ಅದರೊಳಗೆ ಮನಸ್ಸು ಹಾಕಿದರೆ ಮಾತ್ರ ಬರುತ್ತೆ. ಇಲ್ಲ ವಿನಾಕಾರಣ ಹಾಗೆ ಬಂದು ಸ್ಕೂಲ್ನಲ್ಲಿ ಕುಂತು ಮನೆಗೆ ಹೋದರೆ, ಬ್ಯಾಗ್ ತೊಗೊಂಡು ಹೋದರೆ ವಿಷಯ ಜ್ಞಾನ ಅಭಿವೃದ್ಧಿ ಆಗೋದಿಲ್ಲ. ಅದಕ್ಕೆ ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮ ಸಲುವಾಗಿ ಇವು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಯತ್ನಗಳನ್ನು ಸದುಪಯೋಗ ತೆಗೆದುಕೊಂಡು ನಿಮ್ಮ ಜ್ಞಾನದ ಸೆಲೆಯನ್ನು ಹೆಚ್ಚಿಸ್ಕೋಬೇಕು, ಅಭಿವೃದ್ಧಿ ಮಾಡ್ಕೋಬೇಕು ಅಂತಕ್ಕಂಥ ಆಶಯ ನನ್ನದು. ಸೊ ಇನ್ನು ಮುಂದಿನ ಒಂದು ವಿಡಿಯೋನಲ್ಲಿ ಪೂರ್ಣಾಂಕಗಳ ಗುಣಾಕಾರವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ತಗೊಂಡು ಬರ್ತೀನಿ. ಸೊ ಎಲ್ರಿಗೂ ಮುಂದಿನ ಒಂದು ವಿಡಿಯೋದಲ್ಲಿ ಸೇರೋಣ.